ಕಳೆದ 15 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರು ಕನಿಷ್ಠ 12,000 ರೂ ವೇತನ ನಿಗದಿ ಮಾಡುವ ಕುರಿತು ಪ್ರತಿಭಟನೆ ನಡೆಸಿದರು. ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಿನ ಕಚೇರಿಗಳಿಗೆ ಮುತ್ತಿಗೆ ಹಾಕುತ್ತಿರುವ ಆಶಾ ಕಾರ್ಯಕರ್ತೆಯರು ಸಿಎಂ ಬಿಎಸ್ಓ ಮನೆಗೆ ಮುತ್ತಿಗೆ ಹಾಕಲು ಬಂದಾಗ ಆರೋಗ್ಯ ಸಚಿವ ಶ್ರೀರಾಮುಲ ಅವರು ಆಶಾ ಕಾರ್ಯಕರ್ತೆಯರ ಮನವೊಲಿಕೆಗೆ ಮುಂದಾದರು. ಹಾಗಾಗಿ ತಮ್ಮೆಲ್ಲರೂ ಕೂಡ ನನಗೆ ಕಳಕಳಿ ವಿಶ್ವಾಸ ಇದೆ. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಶಾ ಕಾರ್ಯಕರ್ತರ ಬಗ್ಗೆ ಮೊನ್ನೆ ಚರ್ಚೆ ಆದಂಥ ಟೈಮಲ್ಲಿ ಇಲ್ಲ ಅವರಿಗೆ ಸಹಾಯ ಮಾಡಲೇಬೇಕು ಅನ್ನೋಂಥ ಒಂದು ಅಭಿಪ್ರಾಯಕ್ಕೆ ಬಂದಿರೋ ಕಾರಣ ದಯವಿಟ್ಟು ತಮ್ಮೆಲ್ಲರೂ ಕೂಡ ಸರ್ಕಾರದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ನಂಬಿಕೆ ನೆಡ್ಕೊಳ್ಳಿ. ನಾನು ಹೇಳಿದ್ದೀನಿ ದಯವಿಟ್ಟು ನಾಗಲಕ್ಷ್ಮಿಯವರೇ, ನೀವು ಇನ್ನು ಮುಂದೆ ಇದು 12,000 ರೂಪಾಯಿ ಮಾಸ್ಕ್ ಇದನ್ನು ಏನು ಕೇಳ್ತಾಯಿದ್ರು ಅದ್ರ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಾನು ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ತಿಳಿಸಿದ್ದೀನಿ. ನಮ್ಮೆಲ್ಲರಿಗೆ ಧನ್ಯವಾದ. ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ನಮ್ಮ ಹೋರಾಟ ಕೈ ಬಿಡುವುದಿಲ್ಲ ಎಂದು ಪಣ ತೊಟ್ಟಿರುವುದಾಗಿ ಆಶಾ ಕಾರ್ಯಕರ್ತೆಯವರು ನುಡಿದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಬಗ್ಗೆ ಕಳೆದ 15 ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೀತಾ ಇದೆ. ಜುಲೈ 10 ತಾರೀಕಿನಿಂದ ಆಶಾ ಕಾರ್ಯಕರ್ತೆಯರು ಸೇವೆ ಸ್ಥಗಿತ ಮಾಡಿ ವಿವಿಧ ಹಂತದ ಹೋರಾಟಗಳನ್ನ ನಡೆಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕೇಂದ್ರಗಳಿಂದ, ತಾಲೂಕು ಕೇಂದ್ರಗಳಿಂದ, ಪಿಎಚ್ಸಿ ಮಟ್ಟದಿಂದ, ಪಂಚಾಯತ್ಗಳಿಂದ ಇವತ್ತು ಮನವಿ ಪತ್ರಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಳಿಸಿದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ಒಂದು ಬೇಡಿಕೆ ಏನಿದೆ, ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 12,000 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಂದಿಲ್ಲ ನಮಗೆ. ಈ ಹಂತದಲ್ಲಿ ಹೋರಾಟದ ಮುಂದುವರೆದ ಭಾಗ ಆಗಿ ನಾವು ತೀವ್ರ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಹಂತದಲ್ಲಿ ನಾವು ಇದೇ ತಿಂಗಳು 29 ತಾರೀಕು ಬುಧವಾರ ದಿನ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕುವಂಥದ್ದು ಕೂಡ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಈ ದಿನ ನಾವು ಮಾನ್ಯ ಆರೋಗ್ಯ ಸಚಿವರ ಮನೆ ಮುಂದೆ ಕೂಡ ನಾವು ಪ್ರತಿಭಟನೆ ನಡೆಸಿದ್ವಿ. ಆರೋಗ್ಯ ಸಚಿವರು ಕೂಡ ನಮಗೆ ಮನವಿ ಪತ್ರ ಸ್ವೀಕಾರ ಮಾಡಿದ್ರು. ಈ ಹಂತದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದೀವಿ, ಅವರು ಕೂಡ ಮಾಡ್ತಾರೆ ಅನ್ನೋ ಭರವಸೆಗಳನ್ನ ಹೇಳ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ಕೊರೋನಾ ವಾರಿಯರ್ಸ್ ಆಗಿ ಹೋರಾಡಿ ಸಣ್ಣ ಮಕ್ಕಳನ್ನು ಹಾಗೂ ತಾಯಂದಿರನ್ನ ಕಾಪಾಡಿದ್ದು ತಮ್ಮ ಜೀವದ ಹಂಗು ತೊರೆದು ಕಾರ್ಯನಿರ್ವಹಣೆ ಮಾಡಿದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಅರಿತು ತಕ್ಷಣವೇ 12,000 ರೂಪಾಯಿ ಹೆಚ್ಚಳ ವೇತನವನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.